ಮಂಡ್ಯದಲ್ಲಿ ಈಗಾಗಲೇ ಎಲೆಕ್ಷನ್ ಏನು ಮುಗ್ದೋಗಿದೆ, ಇನ್ನ ರಿಸಲ್ಟ್ ಅಂತೂ May 23ಕ್ಕೆ ಬರುತ್ತೆ. ಆದರೆ ಮಂಡ್ಯದಲ್ಲಿ ಒಂದು ರಿಪೋರ್ಟ್ ಈಗ ಎಲ್ಲ ಕಡೆ ವೈರಲ್ ಆಗುತ್ತಿದೆ. ಆ ರಿಪೋರ್ಟ್ ನಲ್ಲಿ ಏನಿದೆ, ಯಾರು ಗೆಲ್ತಾರೆ, ಎಷ್ಟು ವೋಟ್ ನ ಅಂತರದಲ್ಲಿ ಅಂತ ಸಂಪೂರ್ಣ ಮಾಹಿತಿ ಇದೆ. ಅದನ್ನು ತಿಳಿದುಕೊಳ್ಳುವ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನೀವು ಕೂಡ ವೋಟ್ ಮಾಡಿದ್ರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡಿ. ಈಗ ಎಲ್ಲಾ ಕಡೆ ಸುಮಲತಾ ಮತ್ತು ನಿಖಿಲ್ ಇಬ್ಬರಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ದೊಡ್ಡ ಚರ್ಚೆ ಆಗೋಗಿದೆ. ಇದಕ್ಕಾಗಿ ಲಕ್ಷಾಂತರ ರೂಪಾಯಿ ಹಣ, ಆಸ್ತಿ, ಕುರಿ, ಕೋಳಿಗಳನ್ನು ಸಹ ಬೆಟ್ಟಿಂಗ್ ಆಡುತ್ತಿದ್ದಾರೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ರವರು ತನ್ನ ಮಗನನ್ನು ಗೆಲ್ಲಿಸಿಕೊಳ್ಳಲು ಎಲ್ಲ ಕಸರತ್ತುಗಳನ್ನು ಮಾಡಿದರು. ಇನ್ನು ಮತ್ತೊಂದು ಕಡೆ ಸ್ವಾಭಿಮಾನದ ಹೆಸರಿನಲ್ಲಿ ಹೊರಟ ಸುಮಲತಾರನ್ನು ಗೆಲ್ಲಿಸಲು ದರ್ಶನ್ ಮತ್ತು ಯಶ್ ರವರು ತಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡಿದರು. ಇಷ್ಟರಲ್ಲೇ ಮಂಡ್ಯದಲ್ಲಿ ಒಂದು ರಿಪೋರ್ಟ್ ವೈರಲ್ ಆಗುತ್ತಿದೆ. ಆ ರಿಪೋರ್ಟ್ ಅನ್ನು ನೀವು ಕೂಡ ಒಮ್ಮೆ ನೋಡ್ಕೊಂಡ್ ಬನ್ನಿ. ಮಂಡ್ಯದಲ್ಲಿ ಒಟ್ಟು 17 ಲಕ್ಷ ಮತಗಳಿದ್ದು 13 ಲಕ್ಷ ಮತ ಚಲಾವಣೆಯಾಗಿದೆ. ಅದರಲ್ಲಿ ಸುಮಲತಾರವರಿಗೆ 7,84,000 ಮತ ಬಿದ್ದಿದ್ದರೆ ನಿಖಿಲ್ ರವರಿಗೆ 5,44,000 ಮತಗಳು ಬಿದ್ದಿದೆ. ಅಷ್ಟೇ ಅಲ್ಲದೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಮತಗಳು ಬಿದ್ದಿದೆ ಅಂತ ಕೂಡ ಈ ರಿಪೋರ್ಟ್ ನಲ್ಲಿ ಇದೆ. ಈ ರಿಪೋರ್ಟ್ ನ ಪ್ರಕಾರ ಸುಮಲತಾರವರು 2 ಲಕ್ಷದಿಂದ ಸಲೀಸಾಗಿ ಜಯಭೇರಿ ಬಾರಿಸಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಬಟ್ ಇದು ನಿಜಾನ ಸುಳ್ಳ ಅಂತ May 23ರಂದು ತಿಳಿಯಲಿದೆ. ನಿಮ್ಮ ಪ್ರಕಾರ ಮಂಡ್ಯದಲ್ಲಿ ಸುಮಲತಾ ವರ್ಸಸ್ ನಿಖಿಲ್ ಯಾರು ಗೆಲ್ಲುತ್ತಾರೆ ಅಂತ ನೀವೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.